ಹಾಂ, ಎಲ್ಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಪೃಥ್ವಿ ಜೋಶ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಎಲ್ಲರೂ ಸ್ವಾಗತ, ಸುಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಜಿಇ ಏನಂದರೆ ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ನಲ್ಲಿ ಹೊಸ ನೇಮಕಾತಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ 10ನೇ ತರಗತಿ, 12ನೇ ತರಗತಿ, PUC ಡಿಗ್ರಿ, ಡಿಪ್ಲೊಮಾ, ಟೆಕ್ನಿಕಲು ಮತ್ತು ನಾನ್ ಟೆಕ್ನಿಕಲ್ ಹುದ್ದೆಗಳು ಬೇಕಾದರೆ ಸುಮಾರು 300ಕ್ಕಿಂತ ಹೆಚ್ಚು ಹುದ್ದೆಗಳು ಖಾಲಿವೆ. ಈ ಹುದ್ದೆಗಳಿಗೆ ಯಾರು ಅಪ್ಲೈ ಮಾಡಬೇಕು, ಎಜುಕೇಷನ್ನು, ಸ್ಯಾಲ್ರಿ ಹಾಗೂ ಅಪ್ಲೈ ಮಾಡೋದು ಹೇಗೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಇದು ಆನ್ಲೈನ್ ಮೂಲಕ ಅರ್ಜಿ ಕರೆದಿದ್ದಾರೆ. ಅರ್ಜಿಯನ್ನು ಸಲ್ಲಿಸುವುದು ಹೇಗೆ, ಆಮೇಲೆ ಎಷ್ಟು ಪೋಸ್ಟ್ ಖಾಲಿವೆ, ಇದು ಅಪ್ಲಿಕೇಟ್ ಬಂದಂಥ ನೋಟಿಫಿಕೇಷನ್ ಏನು ಬಂದಿದೆ ಅಂತ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡು ಹೇಗೆ ಮಾಹಿತಿ ಇಷ್ಟಾದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ಟೈಮ್ಗೆ ನೋಟಿಫಿಕೇಷನ್ ಆಗಿ ಬರ್ತವೆ. ಓಕೆ ಫ್ರೆಂಡ್ಸ್, ನೇರ ವಿಷಯಕ್ಕೆ ಹೋಗುವಾಗ ನೋಡಿ ಫ್ರೆಂಡ್ಸ್, ಇದು ಗ್ಯಾಸ್ ಇಂಡಿಯಾ ಅಥಾರಿಟಿ ಆಫ್ ಇಂಡಿಯಾದ ಆಫೀಷಿಯಲ್ ವೆಬ್ಸೈಟ್ ಆಗಿದೆ. ಇಲ್ಲಿರ್ತಕ್ಕಂಥ ನೇಮಕಾತಿಗಳಿವೆ. ಇಲ್ಲಿ SLC, PUC, ಡಿಗ್ರಿ, ಡಿಪ್ಲೊಮಾ ಹಾಗೂ ಇನ್ನೂ ಅನೇಕ ಟೆಕ್ನಿಕಲು ಮತ್ತು ನಾನ್ ಟೆಕ್ನಿಕಲ್ ಹುದ್ದೆಗಳ ಕರೆದಾರೆ. ಇದು ಗ್ಯಾಸ್ ಇಲಾಖೆಯಲ್ಲಿರ್ತಕ್ಕಂಥ ನೇಮಕಾತಿ ಆಗಿದೆ. ಇಲ್ಲಿ ಯಾವ ಹುದ್ದೆ ಕಲಿವೆ, ಮಾಹಿತಿಯನ್ನು ಬಂದಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ಇದು ಆಫೀಷಿಯಲ್ ವೆಬ್ಸೈಟ್ ಆಗಿದೆ. ಇದನ್ನು ಕೂಡ ವಿಡಿಯೋಗಳ ಲಿಂಕಲ್ಲಿ ಕೂಡ ಕೊಟ್ಟಿರ್ತೀನಿ, ಅಲ್ಲಿಂದ ಸರ್ವ ಒಂದು ಸರ್ಚ್ ಹಾಕೊಂಡು ನೋಡ್ಕೋಬೋದು. ಇಲ್ಲಿ ಅವ್ರು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡಿ, ಈ ರೀತಿ ಇನ್ಫಾರ್ಮೇಷನ್ ಬಂದಿದೆ. GAL ವೇಕೆನ್ಸಿ ಅಂತ ಕೊಟ್ಟಿದ್ದಾರೆ, ಅಂದರೆ ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ GAL ನೇಮಕಾತಿ ಆಗಿದೆ. ಇಲ್ಲಿ ಒಟ್ಟು ಹುದ್ದೆ ಬಂದುಬಿಟ್ಟು 391 ಹುದ್ದೆ ಖಾಲಿವೆ. ಉದ್ಯೋಗ ಸ್ಥಳ ಆಲ್ ಇಂಡಿಯಾ ತುಂಬ ಇರತಕ್ಕಂಥ ನೇಮಕಾತಿ ಆಗಿದೆ. ಇಲ್ಲಿ ಪೋಸ್ಟ್ ನೇಮು ನಾನ್ ಎಕ್ಸಿಕ್ಯೂಟಿವ್ ಹುದ್ದೆ ಅಂತ ಕೊಟ್ಟಿದ್ದಾರೆ. ಸ್ಯಾಲ್ರಿ ಬಂದುಬಿಟ್ಟು 24,500 ರಿಂದ 132,000 ರೂಪಾಯಿ ಪರ್ ಮಂತ್ಸಲ್ಲಿ ಇರುತ್ತೆ ಹುದ್ದೆಗಳಿಗೆ ಅನುಗುಣವಾಗಿ. ಇಲ್ಲಿ ಹುದ್ದೆಗಳ ಹೆಸರು ಕೊಟ್ಟಿದ್ದಾರೆ, ಜೂನಿಯರ್ ಇಂಜಿನಿಯರಿಂಗ್, ಕೆಮಿಕಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಫೋರ್ಮ್ಯಾನ್ಗಳಾಗಿದ್ದಾರೆ. ಫೋರ್ಮ್ಯಾನ್ ಎಸ್ಟಿಮೇಷನ್ ಆಗಿರುತ್ತದೆ, ಫೋರ್ಮ್ಯಾನ್ ಸಿವಿಲ್ ಆಗಿದೆ, ಜೂನಿಯರ್ ಸೂಪರಿಂಟೆಂಟ್ ಆಗಿರ್ತದೆ, ಜೂನಿಯರ್ ಕೆಮಿಸ್ಟ್ ಆಗಿರ್ತದೆ, ಜೂನಿಯರ್ ಅಕೌಂಟೆಂಟು, ಆಮೇಲೆ ಟೆಕ್ನಿಕಲ್ ಅಸಿಸ್ಟೆಂಟ್ ಲ್ಯಾಬೊರೇಟ್ರಿ ಆಪ್ರೇಟರ್, ಕೆಮಿಕಲು, ಟೆಕ್ನಿಕಲ್ ಎಲೆಕ್ಟ್ರಿಕಲು, ಟೆಕ್ನಿಕಲ್ ಇನ್ಸ್ಟ್ರುಮೇಷನ್ನು, ಮೆಕ್ಯಾನಿಕಲ್ಲು, ಟೆಲಿಕಾಮು, ಟೆಲಿಮೆಟ್ರಿ ಆಪ್ರೇಟರ್, ಪೈರು ಆಪ್ರೇಟರ್, ಬಾಯ್ಲರು, ಅಕೌಂಟ್ಸ್ ಅಸಿಸ್ಟೆಂಟು, ಬಿಸ್ನೆಸ್ ಅಸಿಸ್ಟೆಂಟ್, ಈ ರೀತಿ ಇಲ್ಲಿ 300ಕ್ಕಿಂತ ಅಂದರೆ 390ಕ್ಕಿಂತ ಹೆಚ್ಚು ಹುದ್ದೆ ಕಲಿವೆ. ಆರಾಮತ್ತು ಆಸಕ್ತಿ ಬೇರೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇಲ್ಲಿ ಹುದ್ದೆಗೆ ಸಂಬಂಧಪಟ್ಟಂಥವರು ಎಜುಕೇಷನ್ ಕೊಟ್ಟಿದ್ದಾರೆ. ಜೂನಿಯರ್ ಇಂಜಿನಿಯರಿಂಗ್ ಹುದ್ದೆಗಳಿಗೆ ಡಿಪ್ಲೊಮಾ ಕೆಮಿಕಲ್, ಪ್ರೋಟೋಮಿಕಲ್, ಕೆಮಿಕಲ್ ಟೆಕ್ನಾಲಜಿ ಪ್ರೊಫೆಸರ್ ಅಪ್ಲೈ ಮಾಡ್ಬೋದು. ಅದೇ ರೀತಿ ಜೂನಿಯರ್ ಇಂಜಿನಿಯರ್ ಮೆಕ್ಯಾನಿಕ್ದಲ್ಲಿ ಕೂಡ ಡಿಪ್ಲೊಮಾ ಮೆಕ್ಯಾನಿಕಲ್ ಪಾಸ್ ಆಗಿರಬೇಕು. ಫೋರ್ಮ್ಯಾನ್ ಹುದ್ದೆಗಳಿಗೆ ಎಲೆಕ್ಟ್ರಿಕಲ್ ಡಿಪ್ಲೊಮಾ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ ಪಾಸ್ ಆಗಿರಬೇಕು. ಫೋರ್ಮ್ಯಾನ್ ಎಸ್ಟಿಮೇಷನ್ ಹುದ್ದೆಗಳಿಗೆ ಇಲ್ಲಿ ಡಿಪ್ಲೊಮಾ ಪಾಸ್ ಆಗಿರಬೇಕು ಎಸ್ಟಿಮೇಷನ್ದಲ್ಲಿ. ಫೋರ್ಮ್ಯಾನ್ ಸಿವಿಲ್ದಲ್ಲಿ ಡಿಪ್ಲೊಮಾ ಆ್ಯಂಡ್ ಸಿವಿಲ್ ಪಾಸ್ ಆಗಿರಬೇಕು. ಜೂನಿಯರ್ ಸೂಪರಿಂಟೆಂಟ್ ಹುದ್ದೆಗಳಿಗೆ ಡಿಗ್ರಿ ಪಾಸ್ ಆಗಿರಬೇಕು. ಜೂನಿಯರ್ ಕೆಮಿಸ್ಟ್ರಿ ಹುದ್ದೆಗಳಿಗೆ ಮಾಸ್ಟರ್ ಡಿಗ್ರಿ ಅಥವಾ MSc ಪಾಸ್ ಆಗಿರಬೇಕು. ಜೂನಿಯರ್ ಅಕೌಂಟೆಂಟ್ ಹುದ್ದೆಗಳಿಗೆ CA ಅಥವಾ ICW ಪಾಸ್ ಆಗಿರಬೇಕು, ಡಿಗ್ರಿ ಅಥವಾ MCOM ಗಳಿದ್ದಾರೆ. ಇನ್ನು ಟೆಕ್ನಿಕಲ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಲ್ಯಾಬೊರೇಟ್ರಿ ಡಿಗ್ರಿ, BSc ಪಾಸ್ ಆಗಿರಬೇಕು. ಆಪರೇಟರ್ ಕೆಮಿಕಲ್ ಹುದ್ದೆಗಳಿಗೆ ಡಿಗ್ರಿ, BSc ಪಾಸ್ ಆಗಿರಬೇಕು. ಟೆಕ್ನಿಕಲ್ ಎಲೆಕ್ಟ್ರಿಕಲ್ ಹುದ್ದೆಗಳಿಗೆ 10th ಅಥವಾ ITI ಪಾಸ್ ಆಗಿರಬೇಕು. ಟೆಕ್ನಿಕಲ್ ಇನ್ಸ್ಟ್ರುಮೇಷನ್ ಹುದ್ದೆಗಳಿಗೆ 10th ಅಥವಾ ITI ಪಾಸ್ ಆಗಿರಬೇಕು. ಆಮೇಲೆ ಟೆಕ್ನಿಕಲ್ ಮೆಕ್ಯಾನಿಕಲ್ ಹುದ್ದೆಗಳಿಗೆ 10th ಅಥವಾ ITI ಪಾಸ್ ಆಗಿರಬೇಕು. ಇವು ಟೆಕ್ನಿಕಲ್ ಹುದ್ದೆಗಳು ITI ಮೇಲೆ 10th ಬರ್ತವೆ. ಆಮೇಲೆ ಟೆಕ್ನಿಕಲ್ ಟೆಲಿಕಾಮ್ ಮತ್ತು ಹುದ್ದೆಗಳಿಗೆ 10th ಅಥವಾ ITI ಪಾಸ್ ಆಗಿರಬೇಕು. ಆಪರೇಟರ್ ಹುದ್ದೆಗಳಿಗೆ PUC ಅಥವಾ ಟೆಲ್ ಪಾಸ್ ಆಗಿರಬೇಕು. ಆಪರೇಟರ್ ಬಾಯ್ಲರ್ ಹುದ್ದೆಗಳಿಗೆ 10th ಅಥವಾ ITI ಪಾಸ್ ಆಗಿರಬೇಕು. ಆಮೇಲೆ ಅಕೌಂಟ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಡಿಗ್ರಿ ಕಾಮರ್ಸ್ ಅಥವಾ BCOM ಪಾಸ್ ಆಗಿರಬೇಕು. ಬಿಸ್ನೆಸ್ ಅಸಿಸ್ಟೆಂಟ್ ಹುದ್ದೆಗಳಿಗೆ BBA, BSc, BBMBA ಡಿಗ್ರಿ ಪಾಸ್ ಆಗಿರಬೇಕು. ಇಲ್ಲಿ ಈ ಹುದ್ದೆಗೆ ವಯೋಮಿತಿ 45, 33, 28 ಈ ರೀತಿ ಹುದ್ದೆಗಳಿಗೆ ಅನುಗುಣವಾಗಿ ಹುದ್ದೆ ವಯೋಮಿತಿ ಕೂಡ ಬೇರೆ ಬೇರೆ ಇರ್ತದೆ. ನೀವು ಯಾವ ಹುದ್ದೆಗೆ ಅಪ್ಲೈ ಮಾಡ್ತೀರಿ ನೋಡ್ಕೊಂಡು ಅಪ್ಲೈ ಮಾಡ್ಬೋದು. ಇಲ್ಲಿ ವಯೋಮಿತಿ ಸಲ್ಲಿಕೆ ಕೂಡ ಕೊಟ್ಟಿರ್ತಾರೆ. OBC ಅವರಿಗೆ 3 ವರ್ಷ ಇದೆ, SC ST ಅವರಿಗೆ 5 ವರ್ಷ ಇದೆ, PWD EWS ಅವರಿಗೆ 10 ವರ್ಷ ಇದೆ, PWD OBC ಅವರಿಗೆ 13 ವರ್ಷ ಇದೆ, PWD SC ST ಅವರಿಗೆ 15 ವರ್ಷ ಸಲ್ಲಿಕೆ ಕೂಡ ಕೊಟ್ಟಿರ್ತಾರೆ. ಇನ್ನು ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು ಯಾವುದೇ ರೀತಿ SC ST ಅವರಿಗೆ PG ಇರೋದಿಲ್ಲ. ಜನರಲ್ಲು OBC ಅವರಿಗೆ 50 ರೂಪಾಯಿ ಶುಲ್ಕ ಇರುತ್ತದೆ. ಪೇಮೆಂಟ್ ಮಾಡೋ ವಿಧಾನ ಆನ್ಲೈನ್ ಮೂಲಕ ಆಗಿರುತ್ತದೆ. ಆಮೇಲೆ ಸೆಲೆಕ್ಷನ್ ಪ್ರೊಸೆಸ್ ಬಂದುಬಿಟ್ಟು ರಿಟರ್ನ್ ಎಕ್ಸಾಮ್ ಇರ್ತವೆ, ಕಂಪ್ಯೂಟರ್ ಪ್ರಾಪರ್ಟಿ ಎಕ್ಸಾಮ್ ಇರ್ತದೆ, ಟ್ರೇಲ್ ಟೆಸ್ಟು, ಆಮೇಲೆ ಇಂಟರ್ವ್ಯೂ ಮೂಲಕ ಆಯ್ಕೆ ಮಾಡ್ತಂದು ಕೊಟ್ಟಿದ್ದಾರೆ. ಇನ್ನು ಈ ಹುದ್ದೆಗೆ ಸ್ಯಾಲ್ರಿ ಬಂದುಬಿಟ್ಟು 30 ರಿಂದ 138 ಸಾವಿರ ಇರುತ್ತೆ. 20,000, 29,000 ರೀತಿ ಹುದ್ದೆಗೆ ಅನುಗುಣವಾಗಿ ಬೇರೆ ಬೇರೆ 24,000ರಿಂದ 1 ಲಕ್ಷವರೆಗೆ ಸ್ಯಾಲ್ರಿ ಇರುತ್ತದೆ ಹುದ್ದೆಗೆ ಅನುಗುಣವಾಗಿ. ಇಲ್ಲಿ ಅಪ್ಲೈ ಮಾಡಿ ಹೇಗೆ ಅಂತ ಅದನ್ನು ಕೂಡ ಕೊಟ್ಟಿದ್ದಾರೆ. ಡೇಟು 8/7/2024ರಿಂದ 7/9/2024ರೊಳಗೆ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗಿರ್ತದೆ. ಇಲ್ಲಿ ಅವರು PDF ಕೂಡ ಕೊಟ್ಟಿದ್ದಾರೆ. ಇದು ಸುಮಾರು 22 ಪೇಜ್ PDF ಇದೆ. ಈ PDF ಲಿಂಕನ್ನು ನಮ್ಮ ವಾಟ್ಸಪ್ಪು, ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ. ನಾವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡು ಸರಿಯಾಗಿ ಓದ್ಕೊಂಡು ಆಮೇಲೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇದ್ರ ಬಗ್ಗೆ ಕ್ಲಿಯರಾಗಿ ಮಾಹಿತಿ ಕೊಟ್ಟಿದ್ದಾರೆ. ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು, ಯಾವ ಕಾಸ್ಟಕ್ಕೆ ಎಷ್ಟು ಪೋಸ್ಟ್ ಖಾಲಿ ಅದನ್ನು ಕೂಡ ಕೊಟ್ಟಿದ್ದಾರೆ. ನೀವು ಚೆಕ್ ಮಾಡ್ಕೊಂಡು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸ್ಬೋದು.
ಅಂದರೆ ಇದು ಸುಮಾರು 22 ಪಿ ಜಿ PDF ಇದೆ. ವಿಡಿಯೋ ತುಂಬ ಲೆಂತ್ ಆಗೋದಕ್ಕೆ ಇಲ್ಲಿ ಶಾರ್ಟ್ ಹೇಳ್ತೀನಿ. ಇಲ್ಲಿ ಮಾಹಿತಿ ಕೂಡ ಕೊಟ್ಟಿದ್ದಾರೆ, ಇದನ್ನ ಲಿಂಕಲ್ಲಿ ಕೂಡ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡ್ಬೋದು. ಇನ್ನು ಇದು ಅಪ್ಲೈ ಮಾಡೋ ಲಿಂಕ್ ಆಗಿದೆ. ಇನ್ನು GL ಓಪನ್ MISC ಅಂತ ಕೊಟ್ಟಿದ್ದಾರೆ, 2024 ಅಂತ. GL ಇಂಡಿಯಾ ಲಿಮಿಟೆಡ್, ಈ ಗೌರ್ಮೆಂಟ್ ಆಫ್ ಇಂಡಿಯಾ ಇಂಡಿಯಾ ಅಂಡರ್ಟೇಕಿಂಗ್, ಈ ಮಹಾರಾಷ್ಟ್ರ ಕಂಪ್ನಿ ಅಂತ ಕೊಟ್ಟಿದ್ದಾರೆ. ಇದು ಗೌರ್ಮೆಂಟ್ ಅಂಡರ್ ಇರತಕ್ಕಂಥ ಒಂದು ಪ್ರೈವೇಟ್ ಕಂಪ್ನಿ ಆಗಿರ್ತದೆ. ಇಂಡಸ್ಟ್ರಿಯಲ್ ಅಪ್ಲೈ ಮಾಡ್ಬೋದು. ಇಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಇಲ್ಲಿ ರಿಜಿಸ್ಟರ್ ಮತ್ತು ಲಾಗಿನ್ ಅಂತ ಎರಡು ಆಪ್ಷನ್ ಕಾಣ್ತಾ ಇದೆ. ನೀವು ಫಸ್ಟಾಗಿ ಅಪ್ಲೈ ಮಾಡ್ತಾಯಿದ್ರೆ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ, ಆಮೇಲೆ ಲಾಗಿನ್ ಮಾಡ್ಕೊಂಡು ಅಪ್ಲೈ ಮಾಡ್ಬೋದು. ಇಲ್ಲಿ ನೋಟಿಫಿಕೇಶನ್ PDF ಎಲ್ಲನೂ ಕೂಡ ಕೊಟ್ಟಿದ್ದಾರೆ ಅನ್ಕೊಂಡು ಅಪ್ಲೈ ಮಾಡಿ. ಇಲ್ಲಿ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದಾಗ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ. ನೋಡಿ, ಇದು ಈ ರೀತಿ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ನೇಮ್ ಹಾಕ್ಬೇಕಾಗತ್ತೆ, ಏನಂದರೆ ಯಾವ ಹುದ್ದೆಗೆ ಅಪ್ಲೈ ಮಾಡ್ತಾರೆ ಆ ಹುದ್ದೆಗೆ ಇಲ್ಲಿ ತೋರ್ಬೇಕಾಗತ್ತೆ. ಎಕ್ಸಾಂಪಲಾಗಿ ಆಪರೇಟರ್ ಪೈರ್ ಅಂತ ತೊಗೊಳ್ಳ, ಇಲ್ಲಿ ಪೋಸ್ಟ್ ಕೋಡ್ 12th ಬರುತ್ತೆ. ನಿಮ್ಮ ನೇಮ್ ಹಾಕಿ ಸೇಮ್ SLC ಮಾರ್ಕ್ನ ಇರುತ್ತೆ, ಹೆಸರು ಹಾಕ್ಬೇಕಾಗತ್ತೆ. ಮೊಬೈಲ್ ನಂಬರು ಕನ್ಫರ್ಮ್ ಮೊಬೈಲ್ ನಂಬರು, ಅಲ್ಟರ್ನೇಟ್ ಮೊಬೈಲ್ ನಂಬರ್ ಇದ್ರೆ ಹಾಕ್ಬೇಕು ಬಿಡ್ಬೋದು. ಇಲ್ಲಿ ಇಮೇಲ್ ID ಹಾಕಿ ಜನ್ರೇಟ್ OTP ಅಂತ ಕೊಟ್ಟು OTP ಹೋಗುತ್ತೆ. ಆಮೇಲೆ ಇಲ್ಲಿ ಐ ಅಗ್ರಿ ಅಂತ ಕ್ಲಿಕ್ ಮಾಡಿಕೊಂಡು ಇಲ್ಲಿ ವರ್ಡ್ ಕ್ಯಾಪ್ಚರ್ ಇದೆ ಹಾಕಿ ಸಬ್ಮಿಟ್ ರಿಜಿಸ್ಟರ್ ಮಾಡಿದರೆ ನಿಮ್ಮ ಯೂಸರ್ ID ಪಾಸ್ವರ್ಡ್ ಬರುತ್ತೆ. ಅಲ್ಲಿಂದ ಹೊಳೆ ಬಂದಲ್ಲಿ ಲಾಗಿನ್ ಅಂತ ಆಪ್ಷನ್ ಕಾಣ್ತಾ ಇದ್ದಲ್ಲ, ಅದ್ರ ಮೇಲೆ ಲಾಗಿನ್ ಮಾಡಿಕೊಂಡು ನಿಮ್ಮ ಯೂಸರ್ ID ಪಾಸ್ವರ್ಡ್ ಅಂದರೆ ನಿಮ್ಮ ಯೂಸರ್ ID ಇಮೇಲ್ ಆಗಿರುತ್ತದೆ. ಇಲ್ಲಿ ಯೂಸರ್ ID ಕೊಟ್ಟಿರ್ತಾರೆ, ಪಾಸ್ವರ್ಡ್ ಇರ್ತದೆ, ಅದನ್ನು ಹಾಕೊಂಡು ಲಾಗಿನ್ ಮಾಡಿ ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸ್ಬೋದು. ಇದು ಅಪ್ಲೈ ಮಾಡೋ ಲಿಂಕ್ ಆಗಿದೆ, ಇದನ್ನು ಕೂಡ ವಿಡಿಯೋ ಕಾಲ್ ಕೊಟ್ಟಿದ್ದೀನಿ. ಒಂದ್ಸಾರಿ ಚೆಕ್ ಮಾಡಿಕೊಂಡು ತಾವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ. ಇಲ್ಲಿ ನೋಟಿಫಿಕೇಶನ್ ಕೊಟ್ಟಿದ್ದಾರೆ, ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕು ಅದನ್ನು ಕೂಡ ಕೊಟ್ಟಿದ್ದಾರೆ, ನೋಡಿಕೊಂಡು ಅಪ್ಲೈ ಮಾಡಿ. ಓಕೆ ಫ್ರೆಂಡ್ಸ್, ತಮಗೆ ಮಾಹಿತಿ ಇಷ್ಟಾಗಿದೆ ಅನ್ಕೋತೀನಿ. ದಯವಿಟ್ಟು ಇಷ್ಟಾದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ವಿಡಿಯೋ ನೋಡೋಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕನ್ನಡ.